ನನ್ನ ಎಲ್ಲ ಬಿ ಜೆ ಪಿಯ ನಾಯಕರುಗಳಿಗೆ ಶಾಸಕರುಗಳಿಗೆ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೋತೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರು 2014 ಪ್ರಧಾನಮಂತ್ರಿಗಳಾಗುವ ಸಂದರ್ಭದಲ್ಲಿ ಭಾರತದ 130 ಕೋಟಿ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ 100 ದಿನಗಳಲ್ಲಿ 15 ಲಕ್ಷ ರೂಪಾಯಿಗಳನ್ನ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ನಿಂದ ಕಪ್ಪು ಹಣವನ್ನು ತಂದು ಬ್ಲ್ಯಾಕ್ ಮನಿ ಎಲ್ಲರ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದರು. 9 ವರ್ಷ ಆಯಿತು. ದಯವಿಟ್ಟು ಅದರ ವಿರುದ್ಧ ಹೋರಾಟ ಮಾಡಿ. ಎರಡನೇದಾಗಿ ಅವ್ರು ಹೇಳಿದರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. 9 ವರ್ಷ ಆಯಿತು, 18 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 18 ಕೋಟಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಉಲ್ಟಾ ಸುಮಾರು 45-50 ಲಕ್ಷ ಹಳೆ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ. ದಯವಿಟ್ಟು ಅದರ ವಿರುದ್ಧ ಹೋರಾಟ ಮಾಡಿ, 18 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ. ಮೂರನೇದಾಗಿ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ಹೇಳಿದರು. 2 ಪಟ್ಟು ರೈತರ ಆದಾಯ ದ್ವಿಗುಣ ಆಗಲಿಲ್ಲ. ಅದರ ಬಗ್ಗೆ ನಾನು ಹೋರಾಟ ಮಾಡಿ ಅಂತೇಳಿ ಅವರಿಗೆ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೋತೇನೆ. ಇನ್ನು ನಮ್ಮ 5 ಗ್ಯಾರಂಟಿ ಏನಿದ್ದಾವೆ, ನಾವು ಈಗಾಗಲೇ ವಿದ್ಯುತ್ ಶಕ್ತಿನ 200 ಯೂನಿಟ್ನ ಇದನ್ನು ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಅಕ್ಕಿಯನ್ನು ನಮಗೆ ಕೇಂದ್ರ ಸರ್ಕಾರ ಒಪ್ಕೊಂಡಿತ್ತು, 7 ಲಕ್ಷ ಮೆಟ್ರಿಕ್ ಟನ್ ಇತ್ತು, ಕೊಡ್ತೀವಿ ಅಂತ ಹೇಳಿದ ಮೇಲೆ ಹೇಳಿ ಆಮೇಲೆ ಅವರು ರಾಜಕೀಯ ಒತ್ತಡದಿಂದ ಬಡವರ ಏನು ಅಕ್ಕಿ ಇದೆ ಅದರಲ್ಲಿ ಕೂಡ ರಾಜಕಾರಣವನ್ನು ಮಾಡಿ ಅಕ್ಕಿ ಕೊಡದ ಹಾಗೆ ಅಂತ ನೋಡ್ಕೊಂಡಿದ್ದಾರೆ. ನಾವು ಎಲ್ಲಿವರೆಗೆ ಅಕ್ಕಿ ಸಿಗ್ತದೆ ಸಿಗುವುದಿಲ್ಲ ಅಸಿ ನಮಗೆ ಶೇಖರಣೆ ಆಗುವುದಿಲ್ಲ, ಅಕ್ಕಿ ಸಿಗುವವರೆಗೆ ನಾವು ಅದೇ 50 ದಿವಸ 34 ರೂಪಾಯಿ 50 ದಿವಸ ನೀವೇನು ಪಡ್ಕೋತಿದ್ದೀವಿ, 1 ಕೆಜಿಗೆ 170 ರೂಪಾಯಿಗಳನ್ನ 50 ದಿವಸ ನಾವು ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ. ನಾವು ನಮ್ಮ 5 ಗ್ಯಾರಂಟಿಯನ್ನು ನುಡಿದಂತೆ ನಡೀತಾ ಇದ್ದೀವಿ. 5 ಗ್ಯಾರಂಟಿಯನ್ನು ನಾವು ಅನುಷ್ಠಾನ ಮಾಡ್ತೀವಿ. ಬಿ ಜೆ ಪಿ ಅವರಿಗೆ ದಯವಿಟ್ಟು ಹೋಗಿ 15 ಲಕ್ಷ ಅಕೌಂಟಿಗೆ ಹಾಕ್ಸಿ, ನಿಮಗೂ ಬರ್ತದೆ ಅದಲ್ಲ, ನಿಮ್ಮೆಲ್ಲರ ಅಕೌಂಟಿಗೂ ಬರ್ತದೆ 15 ಲಕ್ಷ. ಏನು 9 ವರ್ಷ ಆಯಿತು, ಬಡ್ಡಿ ಸಮೇತ ಹಾಕಿದರೆ ಭಾಳ ಒಳ್ಳೆಯದು, ಬಡ್ಡಿ ಸಮೇತ ಹಾಕಿದರೆ ಭಾಳ ಒಳ್ಳೆಯದು. 9 ವರ್ಷ ಅಂದರೆ ಡಬಲ್ ಆಗುತ್ತಲ್ಲ, ಅದು ಯಾವ 3 ಪಟ್ಟು ಆಗುತ್ತೆ, 15-45 ಲಕ್ಷ ಬರುತ್ತೆ ಎಲ್ಲರ ನಿಮ್ಮ ಅಕೌಂಟಿಗೆ 50 ಲಕ್ಷ. ಅದನ್ನು ಕೊಡಲಿ, ಉದ್ಯೋಗ ಸೃಷ್ಟಿ ಮಾಡಲಿ ಅಂತೇಳಿ ಅದರ ಸಲುವಾಗಿ ಬಿ ಜೆ ಪಿ ಅವರು ಇವತ್ತು ಜನರ ಸಲುವಾಗಿ ಇವತ್ತು ತಮ್ಮದೇ ಪಕ್ಷ ಇದ್ದರೂ ಕೂಡ ತಮ್ಮದೇ ಪ್ರಧಾನಮಂತ್ರಿ ಇದ್ದರೂ ಕೂಡ ಅವ್ರ ವಿರುದ್ಧ ಹೋರಾಟ ಮಾಡಲಿ ಅಂತೇಳಿ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ಕೋತೇನೆ. ಮಾಡಲಿಲ್ಲ, ಬರೀ ಸವಾಲು ಯಾಕೆ ಹಾಕ್ತೀರಾ, ಬಿಡುಗಡೆ ಮಾಡಿ. ಕುಮಾರಸ್ವಾಮಿ ಅವರು ಭಾಳಷ್ಟು ಗಾಳಿಯಲ್ಲಿ ಕೊಂಡು ಹೊಡಿತಾರೆ, ಅದು ಆಗ್ಬಾರ್ದು, ಹಿಟ್ ಅಂಡ್ ರನ್ ಆಗ್ಬಾರ್ದು. ತಾತ್ವಿಕ ಅಂತ ಸಾಕ್ಷಿ ಇದ್ರೆ ಕೊಡ್ಲಿ, ಸ್ವೀಕಾರ ಮಾಡ್ತೀವಿ, ಮಾಡಲಿ ಮಾಡಲಿ, ಮಾಡಿದ್ರೆ ನೋಡೋಣಂತೆ, ಮಾಡಲಿಲ್ಲ ಅದು ಸತ್ಯದನೋ ಸುಳ್ಳಿದೇನೋ ನೋಡೋಣಂತೆ. ನಿಶ್ಚಿತವಾಗಿಯೂ ಕೂಡ ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ, ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಕ್ಕಟ್ಟಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಪ್ರಬಲವಾಗಿದ್ದಾರೆ, ಆಡಳಿತವನ್ನು ಭಾಳ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ, ನಮ್ಮ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿಯನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಚಿಂತೆ ಯಾಕೆ, ನಿಮ್ಮ ಚಿಂತೆ ನೀವು ಮಾಡ್ಕೊಳ್ಳಿ. ನಾವು ಕುಮಾರಸ್ವಾಮಿ ಅವರು ಬಹುಶಃ ಲೆಕ್ಕ ಹಾಕಿದರು ಸ್ವಲ್ಪ ಕಡಿಮೆ ಬೀಳ್ತದೆ, ಇಬ್ಬರು ಬರ್ತಾರೆ, ಸಮ್ಮಿಶ್ರ ಸರ್ಕಾರ ಆಗ್ತದೆ ಅಂತ ಸ್ವಲ್ಪ ಅವ್ರಿಗೆ ನೋವಾಗಿದೆ, ಸ್ವಲ್ಪ ನೋವಾಗಿ ಹತಾಶೆ ಆಯ್ತು ನನ್ನ ಅನ್ನೋದಲ್ಲ, ಸ್ವಲ್ಪ ನೋವಾಗಿದೆ ಅವ್ರಿಗೆ.